ಮೋದಿ ವಿರುದ್ಧ ಸ್ಪರ್ಧೆ ಮಾಡ್ತಾ ಇಲ್ಲ ಪ್ರಿಯಾಂಕಾ ಗಾಂಧಿ. ವಾರಣಾಸಿಯಲ್ಲಿ ಅಭ್ಯರ್ಥಿಯಾಗಿ ಅಜಯ್ ರಾಯ್ ಕಣಕ್ಕೆ ಇಳಿದಿದೆ. ವಾರಣಾಸಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಪ್ರಕಟಿಸಿದೆ ಎಐಸಿಸಿ. ಈಗಾಗಲೇ ಪ್ರಿಯಾಂಕಾ ಗಾಂಧಿ ವಾರಣಾಸಿಯಿಂದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಣಕ್ಕಿಳಿತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆ ಒಂದು ಆಶಯವನ್ನ ಪ್ರಿಯಾಂಕಾ ಗಾಂಧಿ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ವಾರಣಾಸಿಯಲ್ಲಿ ಅಭ್ಯರ್ಥಿಯಾಗಿ ಅಜಯ್ ರಾಯ್ ಅವರನ್ನ ಕಣಕ್ಕೆ ಇಳಿಸಿದೆ ಎಐಸಿಸಿ. ಅಜಯ್ ರಾಯ್ ಅವರನ್ನ ಕಣಕ್ಕೆ ಇಳಿಸುವುದರ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅಧಿಕೃತವಾಗಿ ಪ್ರಕಟಿಸಿದೆ. ಮೋದಿ ವಿರುದ್ಧ ಸ್ಪರ್ಧೆಗೆ ಸಿದ್ಧ ಅಂತ ಹೇಳಿದ್ರು ಪ್ರಿಯಾಂಕಾ ಗಾಂಧಿ. ಕೊನೆಗೂ ಕುತೂಹಲಕ್ಕೆ ತೆರಳಿದೆ ಕಾಂಗ್ರೆಸ್ ಆಯ್ಕೆ ಸಮಿತಿ. ಪ್ರಿಯಾಂಕಾ ಸ್ಪರ್ಧೆ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ರೀತಿಯಾಗಿ ನಿರಾಸೆಯಾದ್ರೆ 2014ರಲ್ಲೂ ಮೋದಿ ವಿರುದ್ಧ ಸ್ಪರ್ಧೆಯನ್ನ ಮಾಡಿದಂತಹ ಅಜಯ್ ರಾಯ್ 75,000 ಮತಗಳನ್ನ ಪಡೆದಿದ್ರು. ಈ ಹಿಂದೆ 3.5 ಲಕ್ಷದ ಮತಗಳ ಅಂತರದಿಂದ ಪರಾಭವಗೊಂಡಿದ್ರು ಅಜಯ್ ರಾಯ್. ಈಗ ಮತ್ತೆ ಅವರನ್ನೇ ಎಐಸಿಸಿಯ ಆಯ್ಕೆ ಸಮಿತಿ ಅವರನ್ನೇ ಕಣಕ್ಕೆ ಇಳಿಸುವುದರ ಮೂಲಕ ಎಲ್ಲಾ ಕುತೂಹಲಗಳಿಗೆ ತೆರೆಯನ್ನ ಎಳೆದಿದೆ. ಪ್ರಿಯಾಂಕಾ ಗಾಂಧಿ ವಾರಣಾಸಿಯಿಂದ ಪ್ರಧಾನಿ ಮೋದಿ ವಿರುದ್ಧ ಸ್ಪರ್ಧಿಸ್ತಾರಾ ಅನ್ನುವಂತಹ ಸಾಕಷ್ಟು ಕುತೂಹಲ ಇತ್ತು ದೇಶಾದ್ಯಂತ. ಈ ಕುತೂಹಲ ಗರಿಗೆದರಿತ್ತು. ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾನು ಅಲ್ಲಿಂದ ನಿಲ್ಲೋದಕ್ಕೆ ಸಿದ್ಧ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಈಗ ಅಜಯ್ ರಾಯ್ ಅವರನ್ನ ಕಣಕ್ಕಿಳಿಸುವುದರ ಮೂಲಕ ಈ ಎಲ್ಲಾ ಕುತೂಹಲಗಳಿಗೆ ಕಾಂಗ್ರೆಸ್ ತೆರೆ ಎಳೆದಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು ಪ್ರಿಯಾಂಕಾ ಗಾಂಧಿಯನ್ನೇ ಕಣಕ್ಕೆ ಇಳಿಸುವಂತಹ ಪ್ರಯತ್ನ ಆಗುತ್ತಾ ಎಐಸಿಸಿಯಿಂದ ನರೇಂದ್ರ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿಯೇ ಕಣಕ್ಕೆ ಇಳಿತಾರ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿರಾಸೆ ಆಗಿದೆಯಾ, ಹೇಗೆ ಈ ಕುತೂಹಲಗಳಿಗೆ ತೆರೆ ಬಿದ್ದಿದೆಯಾ? ನವಿತಾ, ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಎದುರುಗಡೆ ವಾರಣಾಸಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಒಂದು ದಟ್ಟ ವದಂತಿ ಹಬ್ಬಿತ್ತು. ಕಾಂಗ್ರೆಸ್ ವಲಯದಲ್ಲೂ ಕೂಡ ಅದಕ್ಕೊಂದು ಉತ್ಸಾಹಕಾರಿಯಾದಂತಹ ಒಂದು ಪ್ರೋತ್ಸಾಹಕಾರಿಯಾದಂತಹ ವಾತಾವರಣ ಕಂಡುಬಂದಿತ್ತು. ಸ್ವತಃ ಪ್ರಿಯಾಂಕಾ ಗಾಂಧಿ 2-3 ಬಾರಿ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡುವಂತಹ ಇಚ್ಛೆಯನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ರು. ಅಂದ್ರೆ ಪಕ್ಷ ಸೂಚನೆ ನೀಡಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವ ಮುಖಾಂತರ ಪರೋಕ್ಷವಾಗಿ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದರಿಂದಾಗಿ ಕಾರ್ಯಕರ್ತರು ಇವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ರು. ಇನ್ಫ್ಯಾಕ್ಟ್ ಒಮ್ಮೆ ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಗಾಂಧಿಯವ್ರನ್ನ ನೀವು ಇಲ್ಲಿ ಸ್ಪರ್ಧೆ ಮಾಡಿ ಅಂತ ಕೇಳಿದಾಗ ವಾರಣಾಸಿ ಯಾಕೆ ಆಗ್ಬಾರ್ದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಪ್ರಿಯಾಂಕಾ ಗಾಂಧಿ ಮಾಡಿದ್ರು. ಹೀಗೆ ಪ್ರಿಯಾಂಕಾ ಗಾಂಧಿಯವರ ಸ್ಪರ್ಧೆ ವಿಷಯವಾಗಿ ವ್ಯಾಪಕ ಚರ್ಚೆ ಆಗ್ತಿತ್ತು. ಇನ್ಫ್ಯಾಕ್ಟ್ ಇವತ್ತು ಮೋದಿ ಅಲ್ಲಿ ಬೃಹತ್ ರೋಡ್ ಶೋ ಮಾಡ್ತಿರುವ ಹಿನ್ನೆಲೆ ಕೂಡ ನಾಳೆ ಪ್ರಿಯಾಂಕಾ ಗಾಂಧಿ ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಅದಕ್ಕೂ ಮೊದಲೇ ನಾವೊಂದು ಹವಾ ಸೃಷ್ಟಿ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಬಹಳ ಭರ್ಜರಿಯಾಗಿ ಮೋದಿ ಇವತ್ತು ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಾಳೆ ನಾಮಪತ್ರ ಸಲ್ಲಿಸುವಂತ ವಿಷಯದ ಸಂದರ್ಭದಲ್ಲೂ ಕೂಡ ಎನ್ಡಿಎ ನಾಯಕರು, ಬಿಜೆಪಿ ನಾಯಕರು ಎಲ್ಲರೂ ಕೂಡ ಉಪಸ್ಥಿತರಿರ್ತಾರೆ. ಈಗ ಈ ಎಲ್ಲ ವದಂತಿಗಳಿಗೆ ತೆರೆ ಎಳೆದಿದೆ ಕಾಂಗ್ರೆಸ್ನ ಹೈಕಮಾಂಡ್. ವಾರಣಾಸಿಯಿಂದ ಅಜಯ್ ರಾಯ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಅಜಯ್ ರಾಯ್ 5 ಬಾರಿ ಇಲ್ಲಿ ವಾರಣಾಸಿಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಕಳೆದ ಬಾರಿ ಅಂದ್ರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಅಜಯ್ ರಾಯ್ ಇದೇ ಮೋದಿ ಎದುರುಗಡೆ ಅಭ್ಯರ್ಥಿಯಾಗಿದ್ದು, ಆಗ ಮೂರನೇ ಜಾಗಕ್ಕೆ ತಳ್ಳಲ್ಪಟ್ಟಿದ್ರು. ಯಾಕೆಂತಂದ್ರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಎದುರುಗಡೆ ದೆಹಲಿಯ ಮುಖ್ಯಮಂತ್ರಿ, ಆಗ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ, ಅರವಿಂದ್ ಕೇಜ್ರಿವಾಲ್ ಕಣದಲ್ಲಿದ್ದು ಆಮ್ ಆದ್ಮಿ 2ನೇ ಸ್ಥಾನದಲ್ಲಿತ್ತು. ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ಈಗ ಮತ್ತೆ ಅದೇ ಅಜಯ್ ರಾಯ್ನ ಕಾಂಗ್ರೆಸ್ ಕಣಕ್ಕಿಳಿಸ್ತಾ ಇದೆ. ಓಕೆ ಫೈನ್, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ.